ಮುಂದಿನ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದೆ, ಅವಕಾಶ ಕೊಡಲಿಲ್ಲ, ಬೇಸರ ಇಲ್ಲ. ನನಗಿಷ್ಟೇ ಯೋಗ ಅಷ್ಟು ಮಾಡಿದೆ. ನಾನು ಮಾಡಿದ ಕೆಲಸಕ್ಕೆ ನನಗೆ ತೃಪ್ತಿ ಇದೆ, ನನಗೆ ಮಾನಸಿಕವಾದ ಸಂತೋಷ ಇದೆ. ನಾನು ಮಾಡಿದ್ದೇನೆ. ಇನ್ನು ಒಂದು 3 ತಿಂಗಳ ಮುಂಚೆ ಹೇಳಬಹುದಿತ್ತು, ಜನ ಮಾಡಿದೆ. ನಾನು ಯಾರಿಗೂ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಮುಖ್ಯಮಂತ್ರಿಗಳು ಬಂದಾಗ 35,000 ಜನ ಮಾಡಿದ್ದೆ. ನಡ್ಡಾ ಅವರು ಬಂದಾಗ 17,000 ಜನ ಮಾಡಿದ್ದೇನೆ. ಜನ ನನ್ನ ಮೇಲೆ ಪ್ರೀತಿಯಿಂದ ಬರ್ತಾರೆ. ಜನ ಆಗಲ್ಲ, ಬರುವುದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಜನ ಬರುವುದಿಲ್ಲ. ಕಾರ್ಯಕರ್ತರಲ್ಲ, ಮತದಾರರೇ ಹೊರಟು ಬರ್ತಾರೆ. ಮತದಾರರು ಹೇಳಿದ ಕೂಡಲೇ ನಮ್ಮ ಯಾರು ಉಡುಪಿ ಜಿಲ್ಲೆಯಲ್ಲಿ ಬುದ್ಧಿವಂತ ಜನ ಯಾರು ಹೇಳಿದ್ರೂ ಬರಲಿಕ್ಕೆ ಆಗುವುದಿಲ್ಲ. ನಿಜವಾಗಿ ನನ್ನನ್ನು ನಂಬಿದ್ದಕ್ಕೆ ನಾನು ಅವರನ್ನು ಬಿಡುವುದಿಲ್ಲ. ನಾನು ಬಿಡುವುದಿಲ್ಲ ಅಂತ ಹೇಳಿದ್ರೆ ಎಂ ಎಲ್ ಎ ಆದರೆ ಮಾತ್ರ ಕೆಲಸ ಮಾಡುವುದಲ್ಲ. ಎಂ ಎಲ್ ಎ ಅಲ್ಲದಿದ್ದರೂ ನನ್ನ ಹತ್ರ ಸಮರ್ಥತೆ ಇದೆ. ನನ್ನದೇ ಆದಂಥ ಸಮರ್ಥತೆ ಇದೆ. ನಾನು ಶಾಸಕನಾಗಲಿಕ್ಕೆ ಮುಂಚೆ ನನ್ನ ಸಮರ್ಥತೆಯಿಂದೇ ಬಂದವ. ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ನಿಲುವು ರಾಜಕೀಯ ಇಲೆಕ್ಷನ್ ನಿಲ್ಲುವುದಿಲ್ಲ ನಾನು. ಆದರೂ ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ಇನ್ನು ನನ್ನದು ಕೇಳಿದ್ರೆ ಯಾರೋ ಒಬ್ಬರು ಪತ್ರಕರ್ತರು, ಯಾರೋ ನೀವೇನು ಮಾಡ್ತೀರಿ, ಇವರೇ ನೀವೇ ಕೇಳಿದ್ರಿ, ನೀವೇನು ಮಾಡ್ತೀರಿ, ಸೀಟ್ ಸಿಗ್ದಿರ, ಸೀಟ್ ಸಿಗ್ದಿರ. ನನ್ನ ಕೆಲಸ ಇದೆ, ಶಾಲೆ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಶಾಲೆ ಇದೆ, ಕಾರ್ಖಾನೆ ಇದೆ. ಅಲ್ಲೆಲ್ಲ 1-1 ಗಂಟೆ ಹೋಗಿ ಟೈಮ್ ಪಾಸ್ ಮಾಡಿ ಎಲ್ಲ ಬರ್ಬೋದು. ಎಷ್ಟೋ ವರ್ಷ ನೋಡಿದ್ದು ಪುನಃ ನೋಡಿ ಕರೆಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಕಳೆದ 5-6 ವರ್ಷದಿಂದ ಆ ಅಭ್ಯರ್ಥಿ ನೋಡಿದ್ದೆ ಮೊನ್ನೆ. ನಾನು ಒಳ್ಳೇದಾಗಲಿ ಅಲ್ಲ, ಸುಳ್ಳಲ್ಲ ಹೇಳಲಿಕ್ಕೆ. ನಾನು ರಾಜಕೀಯ ಅಲ್ಲ, ನಾನು 10 ವರ್ಷದಿಂದ ನಾನು ಬಂದದ್ದು ಇವರೆಲ್ಲ ರಾಜಕೀಯ. ನಾನು ರಾಜಕೀಯ ಅಲ್ಲ, ನಾನು ಸತ್ಯ ಮಾತಾಡೋದು. ಅದು ಅವ್ರು ಕಳೆದ ಚುನಾವಣೆ ನಮ್ಮೊಟ್ಟಿಗೆ ಅಭ್ಯರ್ಥಿ ಆದರೂ ನೀವು ಮುಂದೆ ನಿಂತು ಕೆಲಸ ಮಾಡ್ತೀರಾ? 2 ದಿವಸ ಟೈಮ್ ಬೇಕಂದಲ್ಲ ಮುಂದೆ ಹಿಂದೆ ಅಂತ. ಕ್ಷೇತ್ರದ ಈ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಬಂಧುಗಳೇ, 93ನೇ ಇಸ್ವಿಯಲ್ಲಿ ನನಗೆ ಪೈಂದೂರಿನ ಶಾಸಕನಾಗುವ ಅವಕಾಶ ಒದಗಿ ಬಂದಿತ್ತು. ನಮ್ಮ ಹಿರಿಯರಾದ ಜಿ ಎಸ್ ಆಚಾರ್ಯ ತೀರಿ ಹೋದ ಸಂದರ್ಭದಲ್ಲಿ ಆ ಸೀಟು ನನ್ನನ್ನು ಕರೆಯುತ್ತಿತ್ತು. ಆ ಸಂದರ್ಭದಲ್ಲಿ ನನಗೆ ಶೃಂಗೇರಿ ಸ್ವಾಮಿಗಳು ನಿನಗೆ ರಾಜಕೀಯ ಬೇಡ ಎನ್ನುವ ಉದ್ದೇಶದಿಂದ ನಾನು ಆವಾಗ ರಾಜಕೀಯಕ್ಕೆ ಪ್ರವೇಶ ಆಗಲಿಲ್ಲ. ಆಮೇಲೆ 2008ರಲ್ಲಿ ಮಾನ್ಯ ಸದಾನಂದ ಗೌಡರು, ವಿ ಎಸ್ ಆಚಾರ್ಯರು, ಯಡಿಯೂರಪ್ಪನವರು ನಮ್ಮ ಮನೆಗೆ ಬಂದು ನೀವು ರಾಜಕೀಯಕ್ಕೆ ಬರಬೇಕು ಎನ್ನುವಂಥ ಮಾತನ್ನು ಹೇಳಿದರು. ನಾನು ಒಪ್ಪಲಿಲ್ಲ, ರಾಜಕೀಯ ಬರುವುದಿಲ್ಲ ಅಂತ. ನಾನು ಯಾವುದೇ ಥರದ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡಿರಲಿಲ್ಲ, ಸಹಾಯ ಮಾಡಿರು ವೈಯಕ್ತಿಕ ನೆಲೆಯಲ್ಲಿ. ಜಿ ಎಸ್ ಆಚಾರ್ಯ ಇಲೆಕ್ಷನಲ್ಲಿ ನಾನು ಸಹಾಯ ಮಾಡಿದ್ದೇನೆ, ವೈಯಕ್ತಿಕ ಪಾರ್ಟಿಗಲ್ಲ, ಪಾರ್ಟಿ ಮೆಂಬರಲ್ಲ ಮಾಡಿದ್ದೇನೆ. ಹಾಗೆ 13ರ ಚುನಾವಣೆಯಲ್ಲಿ 15 ದಿವಸ ಮೊದಲು ನನಗೆ ಬಿ ಜೆ ಪಿ ಪಕ್ಷದಿಂದ ಸೀಟ್ ಕೊಟ್ಟರು. ನನಗೇನೂ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೂ ಜನರನ್ನು ಸಂಪರ್ಕ ಮಾಡಿ 31,000 ಮತಗಳಿಂದ ನಾನು ಪರಾಭವಗೊಂಡೆ. ಇದು ಈ ಕ್ಷೇತ್ರ ಬಿ ಜೆ ಪಿ ಕ್ಷೇತ್ರ ಅಂತ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು 18 ವರ್ಷ ಗೋಪಾಲ್ ಪೂಜಾರ್ ಎಮ್ ಎಲ್ ಎ ಆಗಿದ್ದರು. ಅದರ ಮೊದಲು ಕಾಂಗ್ರೆಸ್ನವರು ಎಷ್ಟೋ ವರ್ಷ ಇದರಲ್ಲಿ ಶಾಸಕರಾಗಿದ್ದರು. ಐ ಎಂ ಜಯರಾಮ್ ಶೆಟ್ಟರು 2.5 ವರ್ಷ ಬಿ ಜೆ ಪಿ ಶಾಸಕರಾಗಿದ್ದರು. ಅದ್ರ ಮೇಲೆ ಅವರು ಬಿಟ್ಟು ಡೆಲ್ಲಿಗೆ ಹೋದರು, ಅಲ್ಲಿಯೂ ಇದಾಗಲಿಲ್ಲ. ಆಮೇಲೆ ಲಕ್ಷ್ಮೀನಾರಾಯಣರು 3 ಸಲ ನಿಂತು 3ನೇ ಸಲ 7,000 ಓಟಿಗೆ ಗೆದ್ದರು. ಆಮೇಲೆ ನಾನು 31,000 ಓಟಿನಲ್ಲಿ ಸೋತು ಪಕ್ಷದ ಅಧ್ಯಕ್ಷನಾಗಿ, ಬ್ಲಾಕ್ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸುವಂಥ ಕೆಲಸಕ್ಕೆ ಮುಂದಾದೆ. ಯಾವುದೇ ಜಿಲ್ಲಾ ಪಂಚಾಯತ್ ನಮ್ಮ ಹತ್ರ ಇಲ್ಲ, ಇದ್ರ ಒಂದೆರಡು. 24 ಗಂಟೆಯೂ ಇದರ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಬಿ ಜೆ ಪಿಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಇತ್ತು, ಪ್ರಾಮಾಣಿಕ ಹೋರಾಟ. 14ನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಇಲೆಕ್ಷನ್ ಇದ್ದಾಗಲೂ ಅವರಿಗೆ ಈ ಕ್ಷೇತ್ರದಿಂದ 47,000 ಮತಗಳ ಹೆಚ್ಚಿನ ಮತಗಳನ್ನು ಕೊಡಿಸುವ ಕೆಲಸವನ್ನು ಮಾಡಿದ್ದೆ. ಆಮೇಲೆ ಬಂದಂಥ ಜಿಲ್ಲಾ ಪಂಚಾಯತ್ನಲ್ಲಿ 7 ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ, ಕಾಂಗ್ರೆಸ್ ಸರ್ಕಾರ. ನಾನು ಬರೀ ಬ್ಲಾಕ್ ಅಧ್ಯಕ್ಷ. ಸತತ ಹೋರಾಟದಿಂದ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದರು. 5 ಜಿಲ್ಲಾ ಪಂಚಾಯತನ್ನು ತೆಗೆದು 7ರಲ್ಲಿ 5 ಜಿಲ್ಲಾ ಪಂಚಾಯತ್ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೆ. 24,624 ಓಟಿಗೆ
ವಿಜಯಿ ಶಾಲಿ ಆದೆ. ಆದವ ನಾನು ಹಿಂದೆ ನೋಡಲೇ ಇಲ್ಲ. ಒಂದು ವರ್ಷ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ, ಎರಡು ವರ್ಷ ಕೋವಿಡ್, ಆ ಉಳಿದ ವರ್ಷ ನಮ್ಮ ಸರ್ಕಾರ. ಸತತ ನಾನು ಬೆಳಿಗ್ಗೆ ಮೂರುವರೆ ಗಂಟೆಗೆ ಹೇಳುವವ, ಮೂರುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಜನಸಾಮಾನ್ಯರ ನೋವನ್ನು ಸ್ಪಂದಿಸುವಂಥ ವ್ಯಕ್ತಿ. ಇವತ್ತು ಪ್ರತಿ ಮನೆಗೂ ನೀರು ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ, ಪೈಪ್ಲೈನ್ ಆಗ್ತಾ ಇದೆ. 2000 ಮನೆ ತಂದಿದ್ದೆ. ವೆಂಟೆಡ್ ಡ್ಯಾಮ್, ಬೇಕಾದಷ್ಟು ವೆಂಟೆಡ್ ಡ್ಯಾಮ್ ಬಂದಿದೆ. ಏತ ನೀರಾವರಿ ಬಂದಿದೆ. ಶಾಲೆಗಳ ಕೊಠಡಿ ಎಷ್ಟು ಆಗಿದೆ, ರೋಡ್ಸ್ ಆಗಿದೆ. ಒಬ್ಬ ಶಾಸಕನಾಗಿ ಏನು ಮಾಡಬೇಕು ಎನ್ನುವುದನ್ನು ಪ್ರಾಮಾಣಿಕವಾಗಿ, ಶಕ್ತಿಪೂರ್ವಕವಾಗಿ, ಜನ ಮೆಚ್ಚುವ ಹಾಗೆ ಮಾಡಿದ್ದೇನೆ ಎನ್ನುವಂಥ ತೃಪ್ತಿ ನನಗಿದೆ. 10 ವರ್ಷ ನಾನು ಕೊಲ್ಲೂರು ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿದ್ದೆ. 2000 ರಿಂದ 2005 ರವರೆಗೆ ಎರಡನೇ ಸಲ ಮುಕ್ತೇಶ್ವರನಾದ ಸಂದರ್ಭದಲ್ಲಿ ಕೊಲ್ಲೂರನ್ನು ದೇಶಕ್ಕೆ ಗುರುತುವಂಥ ಕೆಲಸವನ್ನು ಮಾಡಿದ್ದೆ. ಅದೆಷ್ಟೋ ಶಾಲೆಗಳನ್ನು ಮಾಡಿದೆ. 15 ಕಿಲೋಮೀಟರ್ ದೂರದವರೆಗೆ ಹೈಸ್ಕೂಲಿಗೆ ಹೋಗುವ ಅವಕಾಶ ಇಲ್ಲದನ್ನು ಅರಿತು 5-6 ಹಳ್ಳಿಗಳಲ್ಲಿ ಹೈಸ್ಕೂಲನ್ನು ಸ್ಥಾಪಿಸಿ ಹೆಣ್ಣು ಮಕ್ಕಳ ಎಜುಕೇಷನ್ಗೋಸ್ಕರ ಹೋರಾಟವನ್ನು ಕೊಟ್ಟಿದ್ದೆ. ಆ ಶಾಲೆಯನ್ನು ವ್ಯವಸ್ಥಿತ ನೇರ ಮಾತಾಡ್ತಾನೆ. ನನಗೀಗಾಗಲೇ ನನಗೆ ಬೇರೆ ವ್ಯವಹಾರ ಇದೆ. ಟೈಲ್ ಫ್ಯಾಕ್ಟ್ರಿ ಇದೆ, ಡೆಕೋರೇಟ್ ಟೈಲ್ ಫ್ಯಾಕ್ಟ್ರಿ ಇದೆ, 2 ಗೋಡಂಬಿ ಫ್ಯಾಕ್ಟ್ರಿ ಇದೆ, ಬಂಕ್ ಇದೆ, ಭಾಳಷ್ಟು ಇದಿದೆ. 1,500 ಜನ ವರ್ಕರ್ಸ್ ಇದ್ದಾರೆ ನನ್ನ ಹತ್ರ. ಆ ವ್ಯವಸ್ಥೆಗೆ ನಾನು ರಾಜ್ಯಕ್ಕೆ ಬಂದ ಮೇಲೆ 10 ವರ್ಷದಿಂದ ಆ ರಾಜ್ಯಕ್ಕೆ ವ್ಯವಸ್ಥೆಯನ್ನು ನೋಡಲಿಲ್ಲ, ಕಂಡೆತ್ತಿಯೂ ನೋಡಲಿಲ್ಲ. ಒಳ್ಳೆಯ ಕಾರ್ಯನಿರ್ವಾಹಕರಿದ್ದಾರೆ, ಮ್ಯಾನೇಜರ್ ಇದ್ದಾರೆ. ನಾನು ಇವತ್ತು ಕೊಲ್ಲೂರು ಬಿಟ್ಟು 20 ವರ್ಷ ಆದರೂ ಜನ ಸುಕುಮಾರ್ ಶೆಟ್ಟರು ಅಂದರೆ ಕೊಲ್ಲೂರು ಅನ್ನುವಂಥ ಮಾತನಾಡ್ತಾರೆ. ನಾನು ಮೊದಲು ಮಾಡಲಿಲ್ಲ, ಈಗಲೂ ಮಾಡಲಿಲ್ಲ. ಅದೇ ಮಟ್ಟದಲ್ಲಿ ಬೈಂದೂರು ಕ್ಷೇತ್ರವನ್ನು ಪ್ರಗತಿಯತ್ತ ತೆಗೆದುಕೊಂಡು ಬಂದಿದ್ದೇನೆ. 70 ವರ್ಷ ಆಗದೇ ಇರುವ ಕೆಲಸವನ್ನು ನನ್ನ 5 ವರ್ಷದ ಶಾಸಕ ಅವಧಿಯಲ್ಲಿ ಎಲ್ಲರೂ ಕಣ್ಣು ಹುಬ್ಬೇರಿಸುವ ರೀತಿಯಲ್ಲಿ, ಪ್ರಾಮಾಣಿಕ ರೀತಿಯಲ್ಲಿ, ಮೂಕಾಂಬಿಕೆ ಅನುಗ್ರಹ ರೀತಿಯಲ್ಲಿ, ಮೋದಿಯವರ ಆಶೀರ್ವಾದದಿಂದ, ಯಡಿಯೂರಪ್ಪನ ಪೂರ್ಣಾನುಗ್ರಹದಿಂದ ಈ ಬೈಂದೂರು ಕ್ಷೇತ್ರವನ್ನು, ಒಂದು ದೊಡ್ಡ ಕ್ಷೇತ್ರ, ಅತಿ ಹಿಂದುಳಿದಿರುವಂಥ ಕ್ಷೇತ್ರ, 110 ಕಿಲೋಮೀಟರ್ ಪಶ್ಚಿಮ ಘಟ್ಟ, 45 ಕಿಲೋಮೀಟರ್ ಕರಾವಳಿ ಇದ್ದಿರುವಂಥ ಈ ಕ್ಷೇತ್ರದಲ್ಲಿ ಪೂರ್ಣ ಸಂಪೂರ್ಣ ಗ್ರಾಮೀಣ ಪ್ರದೇಶ, ಎಷ್ಟು ರಸ್ತೆ ಮಾಡಿದರೂ ಸಾಕಾಗುವುದಿಲ್ಲ. ಮನೆ ಮನೆಗೆ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಪ್ರತಿ ಮನೆಗೂ ನೀರು ಕೊಡುವ ಕೆಲಸವನ್ನು ಮಾಡಿದ್ದೇನೆ. ಜನ ಮೆಚ್ಚಿದ್ದಾರೆ ಎನ್ನುವ ತೃಪ್ತಿ ನನಗಿದೆ. ಭಾಳಷ್ಟು ಕೆಲಸ, ನಮ್ಮ ಮುಂದಿನ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದೆ. ಅವಕಾಶ ಕೊಡಲಿಲ್ಲ, ಬೇಸರ ಇಲ್ಲ. ನನಗಿಷ್ಟೇ ಯೋಗ, ಅಷ್ಟು ಮಾಡಿದ್ದೇನೆ. ನಾನು ಮಾಡಿದ ಕೆಲಸಕ್ಕೆ ನನಗೆ ತೃಪ್ತಿ ಇದೆ, ನನಗೆ ಮಾನಸಿಕವಾದ ಸಂತೋಷ ಇದೆ. ನಾನು ಮಾಡಿದ್ದೇನೆ. ಇನ್ನು 20 ವರ್ಷ ಆದಮೇಲಾದರೂ ಜನ ಹೇಳಬೇಕಾಗತ್ತೆ, ಸುಕುಮಾರ್ ಶೆಟ್ಟರು ಈ ಕಾಲದಲ್ಲಿ ನೀರು ಕೊಟ್ಟರು ನಮಗೆ, ಮನೆ ಬೇಸಿಗೆಯಲ್ಲಿ ನೀರು ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ ಎನ್ನುವ ಕೆಲಸವನ್ನು ಮಾಡಿದ್ದಾನೆ. ಮನುಷ್ಯ ಹುಟ್ಟುತ್ತಾನೆ, ಹುಟ್ಟುವಾಗ ಮನುಷ್ಯನಿಗೆ ಉಸಿರು ಮಾತ್ರ ಇರುತ್ತೆ. 70-80 ವರ್ಷ ಆದ ಕೂಡಲೇ ಉಸಿರು ಕಟ್ಟುತ್ತೆ. ಹೆಂಡತಿ ಮಕ್ಕಳೆಲ್ಲ ಬರ್ತಾರೆ, ನಿಲ್ತಾರೆ, ಸುತ್ತ ಇದ್ದ ಆಸ್ತಿಯೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ಹೋಗಿಬಿಟ್ಟ ನಮ್ಮ ಗಂಡ, ಹೋಗಿಬಿಟ್ಟ ನಮ್ಮ ಮಾವ, ಹೋಗಿಬಿಟ್ಟ ನಮ್ಮ ಅಪ್ಪ ಅಂತಾರೆ. ಆಮೇಲೆ 6 ತಿಂಗಳಲ್ಲಿ ಅಪ್ಪ ಮಾವನ ಹೆಸರು ಹೋಗುತ್ತೆ. ನನ್ನ ಉದ್ದೇಶ ಬೇರೆ ಇದೆ. ನಾನು ಹುಟ್ಟಿದ್ದೇನೆ, ಸಮಾಜ 100 ವರ್ಷ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಎನ್ನುವ ಉದ್ದೇಶ ನನಗೆ ಹುಟ್ಟಿನಿಂದಲೇ ಬಂದಿದೆ. ಆ ಮಟ್ಟದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಇವತ್ತಿಗೂ ಜನ ನನ್ನ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಬೈಂದೂರು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಜನ ನನ್ನನ್ನು ಮೆಚ್ಚುವ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಇದನ್ನು ಯಾರಿಗೂ ಕಣ್ಮುಚ್ಚಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅವಕಾಶ ಕೊಟ್ಟಿದ್ದರೆ ನನ್ನ ಆಶೆ ಬೈಂದೂರನ್ನು ಅಪ್ರತಿಮವಾದಂಥ, ಅತಿ ಉನ್ನತ ಮಟ್ಟದ, ಒಳ್ಳೆ ಅಭಿವೃದ್ಧಿ ಪಥವಾದಂಥ ಒಂದು ತಾಲೂಕಾಗಿ ಮಾರ್ಪಡಿಸಬೇಕು ಎನ್ನುವಂಥ ಇದಿತ್ತು. ಒಂದು 3 ತಿಂಗಳ ಮುಂಚೆ ಹೇಳ್ಬೋದಿತ್ತು. ಜನ ಮಾಡಿದ್ದೆ. ನಾನು ಯಾರಿಗೂ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿ ಎಂ ಮುಖ್ಯಮಂತ್ರಿಗಳು ಬಂದಾಗ 35,000 ಜನ ಮಾಡಿದ್ದೆ. ನಡ್ಡಾ ಅವರು ಬಂದಾಗ 17,000 ಜನ ಮಾಡಿದ್ದೇನೆ. ಜನ ನನ್ನ ಮೇಲೆ ಪ್ರೀತಿಯಿಂದ ಬರ್ತಾರೆ. ಜನ ಹಾಗೆಲ್ಲ ಬರುವುದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಜನ ಬರುವುದಿಲ್ಲ. ಕಾರ್ಯಕರ್ತರಲ್ಲ, ಮತದಾರರೇ ಹೊರಟು ಬರ್ತಾರೆ. ಮತದಾರರು ಹೇಳಿದ ಕೂಡಲೇ ನಮ್ಮ ಯಾರು ಉಡುಪಿ ಜಿಲ್ಲೆಯಲ್ಲಿ ಬುದ್ಧಿವಂತ ಜನ ಯಾರು ಹೇಳಿದರೂ ಬರಲಿಕ್ಕೆ ಆಗೋದಿಲ್ಲ. ಜನ ಬರ್ತಾರೆ, ಬಂದಿದ್ದಾರೆ. ಇದೆಲ್ಲ ನನ್ನ ಮೇಲೆ ಅವರಿಗೆ ಪ್ರೀತಿ ಇದೆ ಅನ್ನೋದು ನನ್ನ ಭಾವನೆ. ಅಷ್ಟು ಜನ ಬಂದುಬಿಡ್ತಾರೆ.
ಈಗಲೂ ಹಾಗೆ ಯಾರೋ ಒಂದೆರಡು ಕರೆ ಕೊಟ್ಟರು ಜನ ಬಂದುಬಿಟ್ಟು. ನಿನ್ನೆ ರಾತ್ರಿ ಸುಮಾರು 2.5 ಗಂಟೆವರೆಗೂ ಜನ ಇದ್ದಾರೆ, ಫುಲ್ಲು ಜನ. ನಾನು ಮಲಗಿದ್ದೆ. ಈ ನಿನ್ನೆ ಎಂ ಪಿ ಅವ್ರ ಹತ್ರ ಹೋಗಿ ಒಂದು 500 ಜನ ನಮಗೆ ಕೊಡಲೇಬೇಕೆನ್ನುವಂಥ ಒಕ್ಕಲಿನ ಭಾಳ ಬೇಸರದ ಮಾತನಾಡಿದ್ದಾರೆ. ಈ ಕಾರ್ಯಕರ್ತರ ಒಂದು ಇದು ನನಗೆ ಸಂತೋಷವನ್ನು ತಂದಿದೆ. ನಿಜವಾಗಿ ನನ್ನನ್ನು ನಂಬಿದ್ದಕ್ಕೆ ನಾನು ಅವರನ್ನು ಬಿಡಲಿಕ್ಕಿಲ್ಲ, ಬಿಡುವುದಿಲ್ಲ. ನಾನು ಬಿಡುವುದಿಲ್ಲ ಅಂತ ಹೇಳಿದರೆ ಎಮ್ ಎಲ್ ಎ ಆದರೆ ಮಾತ್ರ ಕೆಲಸ ಮಾಡುವುದಲ್ಲ. ಎಮ್ ಎಲ್ ಎ ಅಲ್ಲದಿದ್ದರೂ ನನ್ನ ಹತ್ರ ಸಮರ್ಥತೆ ಇದೆ. ನನ್ನದೇ ಆದಂಥ ಸಮರ್ಥತೆ ಇದೆ. ನಾನು ಶಾಸಕನಾಗಲಿಕ್ಕೆ ಮುಂಚೆ ನನ್ನ ಸಮರ್ಥತೆಯಿಂದ ಬಂದವ. ಕಳೆದ 30 ವರ್ಷದಿಂದ ಏಕಾಂತ ಜೀವನ ಮಾಡ್ತಾ ಇದ್ದೇನೆ, ಸನ್ಯಾಸಿ ಜೀವನವನ್ನು ಮಾಡ್ತಾ ಇದ್ದೇನೆ. ಯಾವುದೇ ಥರದ ಸ್ವಾರ್ಥ ಇಲ್ಲ, ಯಾವ ಆಸೆ ಇಲ್ಲ, ಯಾವ ವ್ಯಾಮವೂ ಇಲ್ಲ. ಯಾರಾದರೂ ಯಾರಾದ್ರೂ 1% ರೂಪಾಯಿ ಕೊಟ್ಟು ತೆಗೆದು ಹೀಗೆ ಬಿಸಾಡ್ತೇನೆ, ತಗೊಳ್ಳೋಗಿ ಅಂತ ಬೆಲ್ಲಲ್ಲಿ ಬಿಸಾಡಿ. ಅದನ್ನು ಆ ಕರ್ಮ ದುಡ್ಡು ನನಗೆ ಬೇಕಾದಷ್ಟು ಅನುಕೂಲ ಇದೆ. ನನ್ನಲ್ಲಿ ಒಂದು ದೊಡ್ಡ ಅನುಕೂಲ ಇರುವಂಥ ಜನನ. ನನಗೆ ವಾರ್ಷಿಕವಾಗಿ ಭಾಳಷ್ಟು ಇನ್ಕಮ್ ಇದೆ. ಆದ್ದರಿಂದ ನನಗೆ ಈ ಚಿಲ್ಲರೆ ಪಿಲ್ಲರೆ ಹಣದ ಅಗತ್ಯ ಇಲ್ಲ. ನಾನು ನಾನ್ ಎಜ್ ತಿನ್ನೋದಿಲ್ಲ, ಡ್ರಿಂಕ್ಸ್ ಇಲ್ಲ, ವಿಸ್ಕಿ ಇಲ್ಲ, ಮತ್ತೊಂದು ಯಾವುದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಸನ್ಯಾಸಿ ಜೀವನ ಮಾಡ್ತೇನೆ, ಬೆಳಿಗ್ಗೆಯಿಂದ ಸನ್ಯಾಸಿ ಜೀವನ. ನಮ್ಮ ಸಂಬಂಧಿಕರು ಇಲ್ಲಿ ಯಾರು ಇಲ್ಲ, ನೋ ರಿಲೇಷನ್. ಸುಕುಮಾರ್ ಶೆಟ್ಟರ್ ಶೆಟ್ಟರ್ ಅಂದರೆ ಶೆಟ್ಟರ್, ಮನೆಯಲ್ಲಿ ಅಡುಗೆ ಮಾಡೋರು ಬೇರೆ, ಕಾರ್ ಬಿಡೋರು ಬೇರೆ, ಬೇರೆ ಬೇರೆ ಜನ. ನೋ ಜಾತಿ, ಜಾತಿ ಇಲ್ಲ. ಸ್ಥಾನಕ್ಕೆ ಹೋಗುವ ಪರಿಪಾಠ ಇಟ್ಕೊಂಡಿದ್ದೇನೆ. ದೇವರಲ್ಲಿ ಅನ್ಯೋನ್ಯ ಭಕ್ತಿ ಇದೆ ನನಗೆ. ಆ ಭಕ್ತಿ ಡಾಂಬಾಚಾರಿಕವಾದಂಥ ಭಕ್ತಿ ಅಲ್ಲ, ಪ್ರಾಮಾಣಿಕವಾದ ಭಕ್ತಿ. ನಾನು ಯಾರ ಜನರ ಬಗ್ಗೆ ಹೇಳ್ತೇನೋ ಆ ಜನರಿಗೆ ಕಷ್ಟಕ್ಕೆ ಸುಖಕ್ಕೆ ಆಗುವಂಥ ಕೆಲಸವನ್ನು 5 ವರ್ಷ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇದಕ್ಕಿಂತ ಹೆಚ್ಚು ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಮಾಡಿದ ವ್ಯವಸ್ಥೆ 24x7, ಬೆಳಿಗ್ಗೆ ಇದ್ದರೆ ಸಂಜೆವರೆಗೂ ಜನಸಾಮಾನ್ಯರೊಟ್ಟಿಗೆ ಇರುವಂಥ, ಬೆಂಗಳೂರಿಗೆ ಫಸ್ಟ್ ಫ್ಲೈಟ್ನಲ್ಲಿ ಹೋದರೆ ಲಾಸ್ಟ್ ಫ್ಲೈಟ್ನಲ್ಲಿ ವಾಪಸ್ ಬರುವಂಥ ವ್ಯಕ್ತಿ ನಾನು. ಕಳೆದ 5 ವರ್ಷಗಳಿಂದ ಯಾವನೇ ಒಬ್ಬ ಯಾರಿಗೇ ಒಬ್ಬ ಮತದಾರನಿಗೆ ಒಳಗೆ ಹಾಕಿ ಹೊಡೀರಿ ಅಂತ ಹೇಳುವಂಥ ಕೆಲಸ ಮಾಡಲಿಲ್ಲ. ಯಾವುದೇ ಥರ ತೊಂದರೆ ಮಾಡಲಿಲ್ಲ, ಯಾವುದೇ ಥರ ನೋವು ಮಾಡಲಿಲ್ಲ. ಯಾರಾದರೂ ಮಾಡಿದರೆ ಬಂದು ಹೇಳಿ. ಇನ್ನು ಅವರು ಮಾಡಿದಂಥ ವ್ಯವಸ್ಥೆ ಏನಾದರೂ ಒಂದು ಮಾಡಿದ್ರೆ, ಯಾರಾದರೂ ಮಾಡಿದರೆ ನೆಕ್ಸ್ಟ್ ಡೇ ಅವ್ರನ್ನ ಕರೆದು ಮಾತಾಡಿ ಬೆನ್ನು ತಟ್ಟಿ ಅದನ್ನು ಸರಿ ಮಾಡಿ ಅವ್ರನ್ನ ಬಿಡುವಂಥ ಪ್ರವೃತ್ತಿಯನ್ನು ಇಟ್ಟಿದ್ದೇನೆ. 5 ವರ್ಷದ ಹಿಂದೆ 28 ಕೇಸ್ ಹಾಕಿದ್ದಾರೆ ಒಬ್ಬರು ಒಂದು ಊರಿನಲ್ಲಿ. ನಾನು ಯಾರ ಮೇಲೂ ಕೇಸ್ ಹಾಕಲಿಲ್ಲ, ಒಂದು ಜನರ ಮೇಲೂ ಕೇಸ್ ಹಾಕುವ ಶಕ್ತಿ ಇತ್ತು ನನ್ನ ಹತ್ರ. ನಾನು ಹೇಳಿದ್ರೆ ನಡೀತಿತ್ತು. ನಾನು ಯಾರ ಮೇಲೂ ಕೇಸ್ ಹಾಕಲಿಲ್ಲ. ನನಗೆ ಬೈದು ವಾಟ್ಸಪ್ನಲ್ಲೆಲ್ಲ ಬರಿತಾ ಇದ್ದಾರೆ, ಏ ಬರೀಲಿ ಬಿಟ್ಬಿಡ್ರಿ, ಮೂಕಾಮಿ ನೋಡ್ತಾಳೆ ಹಾಳಕ್ಕೆ ಹೋಗ್ತಾರೆ ಅಂತೇಳಿ. ಮತ್ತು ಅವ್ರ ಮೇಲೆ ಯಾವ ಥರದ ದ್ವೇಷ ಇಲ್ಲ. ನಾನು ಕ್ಷಣಿಕ ಸಿಟ್ಟು, ಕ್ಷಣಿಕ ಪ್ರೀತಿ. ಕ್ಷಣಿಕ ಸಿಟ್ಟಾದ ಕೂಡಲೇ ನಾನು ಪ್ರೀತಿ ಮಾಡ್ತೇನೆ. ಅವರನ್ನು ಬಿಟ್ಟಾಕುವಂಥ ಪ್ರವೃತ್ತಿಯನ್ನು ಹೊಂದಲಿಲ್ಲ. ನಾನು ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ನಿಲುವು ರಾಜಕೀಯ ಇಲೆಕ್ಷನ್ ನಿಲ್ಲುವುದಿಲ್ಲ ನಾನು, ಆದರೂ ನನ್ನ ನಿಲುವನ್ನು 2 ದಿವಸ ಬಿಟ್ಟು ಹೇಳ್ತೇನೆ. ನನ್ನ ಅಭಿಪ್ರಾಯವನ್ನು ಹತ್ತಿರದವರೊಟ್ಟಿಗೆ ಮಾತಾಡಿ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಎನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತೇನೆ. ಮತ್ತು ನನಗೆ ಕೆಲಸ ಇಲ್ಲ ಅಂತ ಏನಿಲ್ಲ, ಕೆಲಸ ಇದೆ, ಬೇಕಾದಷ್ಟು ಕೆಲಸ ಇದೆ. ಇನ್ನು ನನ್ನದು ಕೇಳಿದ್ರೆ ಯಾರೋ ಒಬ್ಬರು ಪತ್ರಕರ್ತರು, ಯಾರೋ ನೀವೇನು ಮಾಡ್ತೀರಿ, ಇವರೇ ನೀವೇ ಕೇಳಿದ್ರಿ, ನೀವೇನು ಮಾಡ್ತೀರಿ, ಸೀಟ್ ಸಿಗ್ದಿರ, ಸೀಟ್ ಸಿಗ್ದಿರಿ, ನನ್ನ ಕೆಲಸ ಇದೆ, ಶಾಲೆ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಶಾಲೆ ಇದೆ, ಕಾರ್ಖಾನೆ ಇದೆ, ಅಲ್ಲೆಲ್ಲ 1 ಗಂಟೆ ಹೋಗಿ ಟೈಮ್ ಪಾಸ್ ಮಾಡಿ ಎಲ್ಲ ಬರ್ಬೋದು, ಎಷ್ಟೋ ವರ್ಷ ನೋಡಿದ್ದು ಪುನಃ ನೋಡಿ ಕರೆಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗೆ ನಾನು ಬಿ ಜೆ ಪಿ ಅದರಲ್ಲಿ ಅನುಮಾನ ಇಲ್ಲ, 100ಕ್ಕೆ 100 ಬಿ ಜೆ ಪಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ, ನಿಮಗೆಲ್ಲರಿಗೂ ನನ್ನ ಆರಾಧ್ಯ ದೇವತೆ ಆದಿ ಪರಾಶಕ್ತಿ ಮೂಕಾಂಬಿಕೆ ಉತ್ತರೋತ್ತರ ಅಭಿವೃದ್ಧಿ ಕೊಡಬಹುದು. ನಾನು ಶಾಸಕನಾಗದಿದ್ದ ಆಗದೇ ಇರುವುದು ನಿಮ್ಮೆಲ್ಲರಿಗೂ ಮೈನಸ್ ಅಂತ ಹೇಳಿ ಈ ಮಾತನ್ನು ಪುನಃ ಉಚ್ಚಾರ ಮಾಡಿ ನನಗೆ ಲಾಭ, ಶಾಂತಿ ಇದೆ. ಬೇಸರ ಡೆಫಿನೇಷನ್ ನಾನು ಇಷ್ಟು ಮಾಡಿ, ನಾನು ಯಾವಾಗಲೂ ಹೇಳ್ತೇನೆ ಕ್ಲೀನ್ ಚಿಟ್, ಸ್ಟ್ರೇಟ್ ಫಾರ್ವರ್ಡ್. ನಾಯಕರ ಕೈವಾಡ ಇದೆಯಾ? ಅದೆಲ್ಲ ಹೇಳುವುದಿಲ್ಲ, ನಾನು ಹೇಳಲಿಕ್ಕಾಗುತ್ತ? ಯಾರ್ದು ಕೈವಾಡ ಇದ್ರೆ ಅವ್ರವ್ರಿಗೆ ಆಗುತ್ತೆ, ತೊಂದರೆ ಆಗುತ್ತೆ. ನಿಮ್ಗೆ ಯಾಕೆ ತಲೆ ಬಿಸಿ ಮಾಡ್ತೀವಿ? ಪಕ್ಷಕ್ಕೆ ಹಿನ್ನಡೆ, ಬೆಂಗಳೂರಿನಲ್ಲಿ ಪಕ್ಷಕ್ಕೆ ಹಿನ್ನಡೆ. ನಾನು ಕಟ್ಟಿದಂಥ ಪಕ್ಷ ಇದು ಕಾಂಗ್ರೆಸ್ ಕಾನ್ಸ್ಟಿಟ್ಯೂಯೆನ್ಸಿ. ಇದನ್ನು ಸಮರ್ಥವಾಗಿ ಬಿ ಜೆ ಪಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನನಗೆ ನೋವು ಆಗ್ತಾ ಇದೆ, ನಮ್ಮ ಪಕ್ಷ ಹಾಳಾಗ್ತದೆ ಎಂಬ ಹೆದರಿಕೆ. ಬೇರೆ ಪಕ್ಷ ಮಾಡಿದೆ. ಸುಕುಮಾರ ಅಣ್ಣ ಬನ್ನಿ, ನಮ್ಮೊಟ್ಟಿಗಿರಿ, ನೀವೇನು ಹೇಳ್ತೀರ ಮಾಡ್ತೇವೆ ನಾವು. ಇಲ್ಲ ಅಣ್ಣ, ನಾನು ಇಲ್ಲೇ ಇರ್ತೇನೆ, ನಮಗೆ ಅಗತ್ಯ ಇಲ್ಲ ಅಂದರೆ. ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಸುಕುಮಾರ್ ಶೆಟ್ಟರೆ ಶಾಂತರಾಗಿರಿ, ನಾವು ಎಷ್ಟೊತ್ತಿಗೂ ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಸಹಾಯ ಮಾಡ್ತೇವೆ ನಿಮಗೆ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ಮಾತಾಡಿದ್ರು. ನಾನು ಚೀಫ್ ಮಿನಿಸ್ಟರ್ ಕೊಲ್ಲೂರಿಗೆ ಬಂದರೆ ನಾನು ಹೋಗಲಿಲ್ಲ,
ಅವರೇ ಫೋನ್ ಮಾಡಿ ನನಗೆ ತಿಳಿಸಿದರು, ಸುಕುಮಾರ್ ಶೆಟ್ರೆ ನಾನು ಪ್ರಯತ್ನ ಮಾಡಿದ್ದೆ ನಿಮ್ಮ ಬಗ್ಗೆ, ನಿಮ್ಮ ಪ್ರಾಮಾಣಿಕ ಸೇವೆ ನನಗೆ ಅರ್ಥ ಉಂಟು, ಆಗದಿದ್ದ ಬಗ್ಗೆ ನನಗೆ ಬೇಸರ ಇದೆ, ನೀವು ದುಡುಕಿನ ವ್ಯವಸ್ಥೆ ತಗೊಳ್ಬೇಡಿ ಅಂತ ಮುಖ್ಯಮಂತ್ರಿಗಳು ಸಹ ನನಗೆ ತಿಳಿಸಿದ್ದಾರೆ. ನನ್ನ ಮುಖದಲ್ಲಿ ಏನಾದರೂ ಒಂದು ಬದಲಾವಣೆ ಇದೆಯಾ? ಈಗ ಪಕ್ಷದ ಮುಂದಿನ ಅಭ್ಯರ್ಥಿಗೆ ನಿಮ್ಮ ಎರಡು ದಿವಸ ತಡೀರಿ ಅಂದಲ್ಲಿ ಹೇಳಲಿಕ್ಕೆ, ಕಾರ್ಯಕರ್ತರ ಅಭಿಪ್ರಾಯ ತಗೊಳ್ಬೇಕು, ನಾನು ಎರಡು ತಡೀರಿ, ವಿರೋಧ ಅಂತೂ ಮಾಡೋದಿಲ್ಲ, ನಾನು ಸ್ಮಾಲ್ ಮ್ಯಾನ್ ಅಲ್ಲ, ನಿಮ್ಗೆ ಹೇಳಿದ್ನಲ್ಲ. ಮತ್ತೆ ಬೈಂದ್ರ ಕ್ಷೇತ್ರದಲ್ಲಿ ಬಿಜೆಪಿ ಬರೋ ಸಾಧ್ಯತೆ ಇದೆಯಾ? ಅದು ಈ ಮತದಾರರಲ್ಲಿ ಒಂದು ಕೇಳ್ಬೇಕು, ನೀವು ನನ್ನ ಹತ್ರ ಕೇಳಿದ ಹಾಗೆ ಮತದಾರರ ಭಾವನೆ ಏನಂತ ನನಗೆ ಗೊತ್ತಿಲ್ಲ, ಮತದಾರರು ಏನು ಹೇಳ್ತಾರೋ ಅದನ್ನ ಆಮೇಲೆ ನೋಡ್ಬೇಕಾಗ್ತದೆ. ಏನಂದ್ರೆ ಬೇರೆ ಬೇರೆ ಪಕ್ಷದವ್ರು ನಾನು ಕರ್ಕೊಂಡು ಬಂದಿದ್ದೆ, ದೊಡ್ಡ ದೊಡ್ಡ ಲೀಡರ್ನ ಕರ್ಕೊಂಡು ಬಂದಿದ್ದೆ. ಈ ಪಕ್ಷ ಇಷ್ಟು ದೊಡ್ಡದು ಮಾಡಲಿಕ್ಕೆ ಅವರೆಲ್ಲರೂ ಸಹಕಾರ ಇತ್ತು, ದೀಪಕ್ ಶೆಟ್ಟರಾಗಲಿ, ಮಂಜೇಶ್ ಶೆಟ್ಟರಾಗಲಿ, ಶಂಕರ್ ಪೂಜಾರರಾಗಲಿ, ಪ್ರಿಯದರ್ಶಿನಿ ಆಗಲಿ, ಎಲ್ಲರನ್ನೂ ನಾನು ಕರ್ಕೊಂಡು ಬಂದಿದ್ದೆ. ಅವರನ್ನು ಬಿಡೋ ಪ್ರಶ್ನೆಯೇ ಇಲ್ಲ, ಬಿಡೋ ಪ್ರಶ್ನೆಯೇ ಇಲ್ಲ, ಅವ್ರನ್ನ ಎಲ್ಲ ಇದರಲ್ಲಿ ಅವರೊಟ್ಟಿಗೆ ಇರ್ತೇನೆ, ನಾನು ಬಿಡೋ ಚಾನ್ಸೇ ಇಲ್ಲ. ಈ ಕ್ಷೇತ್ರ ಸಾಧಾರಣ ಕ್ಷೇತ್ರ ಅಲ್ಲ, ಮೊನ್ನೆ ಎಂ ಪಿ ಎಲ್ಗೆ 74,000 ಓಟ್ ಕೊಟ್ಟಿದ್ದೆ, ಶಿಕಾರಿಪುರದಕ್ಕಿಂತ ಇಲ್ಲಿ ಹೆಚ್ಚು. ಇಡೀ ಶಿವಮೊಗ್ಗ ಲೋಕಸಭೆಯಲ್ಲಿ 74,000 ಮತ ಸಿಕ್ಕಿದಂಥ ಕ್ಷೇತ್ರ ಅಂದರೆ ಬೈಂದೂರು. ಜನ ಭಾಳ ಪ್ರಜ್ಞಾವಂತರಿದ್ದಾರೆ, ಜನ ಅಷ್ಟು ಸುಲಭದಲ್ಲಿಲ್ಲ, ಅವ್ರನ್ನ ಬಿಡೋ ಪ್ರಶ್ನೆ ಇಲ್ಲ. ಹೇಳಿದರೆ ಘೋಷಣೆ ಆದ ಅವ್ರನ್ನ ನಾನು ನೋಡಲೇ ಇಲ್ಲ ರೀ, 6 ವರ್ಷ ಆಯ್ತು ಈ ಕ್ಷೇತ್ರದಲ್ಲಿ ಇಲ್ಲ, ಅವ್ರಿಗೆ ಹೊಸದಾಗಿ ಬಂದಿದ್ದಾರೆ, ಇನ್ನು ನೋಡ್ಬೇಕು. ಅವ್ರನ್ನ ಅಭ್ಯರ್ಥಿ ಕಳೆದ ನಿಮ್ಮ ಚುನಾವಣೆಯಲ್ಲಿ ಮುಂದಿನ ಇಲ್ಲ ಇಲ್ಲ, ಅದು ನಾನು ಸೋತು ಚುನಾವಣೆಯಲ್ಲಿ ಮಾಡಿದೆ, ಮೊನ್ನೆ ಚುನಾವಣೆಯಲ್ಲಿ ಮಾಡಿ ಇಲ್ಲ ಮಾಡಲಿಲ್ಲ, ಕಳೆದ 5-6 ವರ್ಷದಿಂದ ಅಭ್ಯರ್ಥಿ ನೋಡಿದ್ದೆ ಮೊನ್ನೆ. ನಾನು ಒಳ್ಳೇದಾಗಲಿ ಒಳ್ಳೇದಾಗಲಿ ಅಲ್ಲ, ಸುಳ್ಳಲ್ಲ ಹೇಳಲಿಕ್ಕೆ ನಾನು ರಾಜಕೀಯ ಅಲ್ಲ, ನಾನು 10 ವರ್ಷದಿಂದ ನಾನು ಬಂದದ್ದು ಇವರೆಲ್ಲ ರಾಜಕೀಯ, ನಾನು ರಾಜಕೀಯ ಅಲ್ಲ, ನಾನು ಸತ್ಯ ಮಾತಾಡೋದು. ಅದು ಅವ್ರು ಕಳೆದ ಚುನಾವಣೆಯಲ್ಲಿ ನಮ್ಮೊಟ್ಟಿಗೆ ಯಾರೇ ಅಭ್ಯರ್ಥಿ ಆದರೂ ನೀವು ಮುಂದೆ ನಿಂತು ಕೆಲಸ ಮಾಡ್ತೀರಾ? 2 ದಿವಸ ಟೈಮ್ ಬೇಕಂದಲ್ಲ, ಮುಂದೆ ಹಿಂದೆ ಅಂತ ಮೋಸ ಮಾಡಿದೆ, ಮೋಸ ಮಾಡಿದೆ. ಸೀಟ್ ಇಲ್ಲ ಅಂತ ವಿಚಲಿತರಾಗದೇ ಇರುವಂಥ ವ್ಯಕ್ತಿ ನಾನು, ಯಾವುದೇ ಥರದ ವಿಚಲಿತ ಆಗಿದೆ, ಕರೆಕ್ಟಾಗಿದ್ದೇನೆ, ಉದ್ಯೋಗ ಇದೆ ಬೇರೆ, ಅದೆಂತ ಮಾಡೋ. ನಾನು ಇನ್ನೊಂದು ಹೇಳ್ತೇನೆ ನಿಮಗೆ, ನಾನು ಈ ರಾಜಕೀಯ 10 ವರ್ಷ ಅಂದರೆ ಬೇರೆ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೆ, 10 ವರ್ಷದಲ್ಲಿ ಮೆಡಿಕಲ್ ಕಾಲೇಜೇ ಮಾಡಿಸ್ತಿದ್ದೆ, ಆ ಆಲೋಚನೆ ಇತ್ತು ನನಗೆ. ಈ ರಾಜಕೀಯ ಇಲ್ಲವಂತ ನನಗೆ 10 ವರ್ಷ ನಂದು ಜೀವನದ 10 ವರ್ಷ ಅಲ್ಲ, 5 ವರ್ಷ ಜನಸಾಮಾನ್ಯರ ಸೇವೆ ಮಾಡುವಂಥ ಭಾಗ್ಯ ಬಂತು, 5 ವರ್ಷ ಜನಸಾಮಾನ್ಯರ ಸೇವೆ ಮಾಡುವಂಥ ಭಾಗ್ಯ, ಇದು ದೊಡ್ಡ ಭಾಗ್ಯ.